ಮಧ್ಯ ಹಾಗೂ ದಕ್ಷಿಣ ಭಾರತದ ಕಾಡುಗಳಲ್ಲಿ ಕಂಡುಬರುವ ಇಪ್ಪೆ ಮರ ಕರ್ನಾಟಕದಲ್ಲೂ ಸಹ ಅನಾಯಾಸವಾಗಿ ಕಾಣಬಹುದಾದ ಒಂದು ಬೃಹತ್ ವೃಕ್ಷವಾಗಿದೆ. ಸಪೋಟೇಸಿಯೇ ಕುಟುಂಬಕ್ಕೆ ಸೇರಿದ ಇಪ್ಪೆ ಮರಕ್ಕೆ ಮಧುಕ ಲ್ಯಾಂಗಿಫೋಲಿಯಾ, ಮಧುಕ ಲ್ಯಾಟಿಫೋಲಿಯಾ, ಮಧುಕ ಇಂಡಿಕಾ ಎಂಬ ವೈಜ್ಞಾನಿಕ ಹೆಸರುಗಳಿದ್ದು, ಸಂಸ್ಕೃತದಲ್ಲಿ ಮಧುಸ್ಥೀಲ, ಮಧುರ, ಗುಡಪುಷ್ಪ, ಮಧುಪುಷ್ಪ, ವಾನಪ್ರಸ್ಥ ಎಂದು, ಕನ್ನಡದಲ್ಲಿ ಇಪ್ಪೆ, ಕಾಡು ಹಿಪ್ಪೆ, ಹಾಲು ಇಪ್ಪೆ ಇತ್ಯಾದಿ ಹೆಸರುಗಳಿದ್ದರೆ, ಆಂಗ್ಲ ಭಾಷೆಯಲ್ಲಿ ಹನಿ ಟ್ರೀ, ಬಟರ್ ನಟ್ ಟ್ರೀ ಹಾಗೂ ಮಹುವಾ ಟ್ರೀ ಎನ್ನಲಾಗಿದೆ. ಈ ವೃಕ್ಷದ ಮೂಲ ಭಾರತವೇ ಆಗಿದ್ದು, ಭಾರತ ಸೇರಿದಂತೆ ಶ್ರೀಲಂಕಾ, ನೇಪಾಳ ಹಾಗೂ ಮಯನ್ಮಾರ್ ರಾಷ್ಟ್ರಗಳಲ್ಲಿ ಕಾಣಸಿಗುತ್ತದೆ. ಉಷ್ಣವಲಯದ ನಿವಾಸಿಯಾಗಿರುವ ಇಪ್ಪೆ ಮರ ಮಧ್ಯ ಹಾಗೂ ದಕ್ಷಿಣ ಭಾರತದ ಎಲೆ ಉದುರುವ ಕಾಡುಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಇತ್ತೀಚೆಗೆ ವಾಣಿಜ್ಯ ವೃಕ್ಷವಾಗಿಯೂ ಸಹ ಇಪ್ಪೆ ಮರಗಳನ್ನು ಬೆಳೆಯಲಾಗುತ್ತದೆ. ಸುಮಾರು 20-70 ಅಡಿ ಎತ್ತರವಾಗಿ ಹಾಗೂ ವಿಶಾಲವಾಗಿ ಹಬ್ಬಿಕೊಂಡು ಬೆಳೆಯುವ ಇಪ್ಪೆಯ ಕಾಂಡ ಸೀಳು ಸೀಳಾದ ಮಾಸಲು ಬಿಳಿ ಬಣ್ಣದಿಂದ ಕೂಡಿದ್ದು, ಕೊಂಬೆಯ ತುದಿಯಲ್ಲಿ ಹಸಿರು ಬಣ್ಣದ ಶಂಕಾಕಾರದ 13 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ನುಣುಪಾದ ಎಲೆಗಳಿದ್ದು, ಅಂಡಾಕಾರದ ಹಸಿರು ತೊಟ್ಟಿನಿಂದ ಆವೃತವಾದ ಬಿಳಿಯ ಹೂವುಗಳಿದ್ದು, ಈ ಹೂವುಗಳು ಸಿಹಿಯಾದ ರುಚಿಯಿಂದ ಕೂಡಿದ್ದು ಸುಗಂಧ ಭರಿತವಾಗಿರುತ್ತವೆ. ಸುಮಾರು 5 ಸೆಂಟಿಮೀಟರ್ ಉದ್ದದ ಶಂಕಾಕಾರದ ಹಸಿರು ಕಾಯಿಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು, ಈ ಕಾಯಿಗಳು ಒಣಗಿದ ಬಳಿಕ ಕಾಕಿ ಬಣ್ಣಕ್ಕೆ ತಿರುಗುತ್ತವೆ. ಮೇಲ್ಭಾಗದ ಗಟ್ಟಿಯಾದ ತೊಗಟೆಯನ್ನ ಒಡೆದರೆ ಒಳಗಡೆ ಮೃದುವಾದ ಬೀಜಗಳಿರುತ್ತವೆ. ವಾಣಿಜ್ಯ ವೃಕ್ಷವಾಗಿರುವ ಇಪ್ಪೆ ಆಳವಾದ ಬೇರುಗಳನ್ನು ಹೊಂದಿರುವುದರಿಂದ ಹೊಲ ತೋಟಗಳ ಬದುಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಯಲು ಬೆಳೆಸಲಾಗುತ್ತದೆ. ಇಪ್ಪೆ ಮರದ ಪಕ್ವತೆಯ ಆಧಾರದ ಮೇಲೆ ಪ್ರತಿ ವರ್ಷ ಒಂದು ಮರದಿಂದ 20-200 ಕೆಜಿ ಇಪ್ಪೆ ಬೀಜಗಳನ್ನು ಪಡೆಯಬಹುದು. ಈ ಇಪ್ಪೆ ಬೀಜಗಳನ್ನು ಜೈವಿಕ ಇಂಧನದ ತಯಾರಿಕೆಯಲ್ಲಿ, ಸಾಬೂನು ಹಾಗೂ ಡಿಟರ್ಜೆಂಟ್ಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತದೆ. ಇಪ್ಪೆ ಬೀಜಗಳಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ. ಎಣ್ಣೆ ತೆಗೆದ ಬಳಿಕ ಉಳಿಯುವ ಇಪ್ಪೆ ಬೀಜಗಳ ಹೊಟ್ಟನ್ನ ಸಾವಯವ ಗೊಬ್ಬರಕ್ಕೆ ಬಳಸಲಾಗುತ್ತದೆ. ಈ ಗೊಬ್ಬರಕ್ಕೆ ಬಹಳವೇ ಬೇಡಿಕೆಯಿದೆ. ಇಪ್ಪೆ ಮರ ಗಟ್ಟಿಯಾದ ಮರವಾಗಿದ್ದು, ಇದನ್ನ ಪೀಠೋಪಕರಣಗಳು ಹಾಗೂ ಕರಕುಶಲತೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ಇಪ್ಪೆ ಹೂವುಗಳು ಯಥೇಚ್ಛವಾದ ಮಕರಂದದಿಂದ ಕೂಡಿರುವುದರಿಂದ ಜೇನುನೊಣಗಳಿಗೆ ಇಪ್ಪೆ ಹೂವುಗಳು ಮಕರಂದದ ಆಗರವಾಗಿದ್ದು, ಇಪ್ಪೆಯ ಹೂವು ಹಾಗೂ ಹಣ್ಣುಗಳು ಹಕ್ಕಿಗಳು ಹಾಗೂ ಬಾವಲಿಗಳ ಮೆಚ್ಚಿನ ಆಹಾರವಾಗಿದೆ. ಇಪ್ಪೆ ಹೂವು ಹಾಗೂ ಬೀಜಗಳಿಂದ ಕುರಿ ಮುಂತಾದ ಜಾನುವಾರುಗಳಿಗೆ ಕೃತಕ ಆಹಾರ ತಯಾರಿಸಲಾಗುತ್ತದೆ. ಟ್ಯಾನಿನ್ಸ್, ಸ್ಯಾಪೋನಿನ್ಸ್, ಪಾಲ್ಮೆಟಿಕ್ ಹಾಗೂ ಸ್ಟಿಯೋರಿಕ್ ಆಸಿಡ್ಸ್, ಟ್ರೈಟರ್ಪಿನಾಯ್ಡ್ಸ್, ಎನ್ ಹೆಕ್ಸೋಕಾಸೊನಾಲ್, ಆಲ್ಫಾ ಸ್ಪಿನೋಸ್ಟರಾಲ್, ಬೆಟುಲಿನಿಕ್ ಹಾಗೂ ಓಲಿಯೋನೋಲಿಕ್ ಆಸಿಡ್, ಸ್ಯಾಪೋಜಿನಿನ್ಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಇಪ್ಪೆಯನ್ನ ಕ್ಯಾನ್ಸರ್, ಕರುಳಿನ ತೊಂದರೆ, ಮೂತ್ರದ ಅಸ್ವಸ್ಥತೆ, ಧಾತುರೋಗ, ಕೆಮ್ಮು, ಜ್ವರ, ಚರ್ಮರೋಗ ಮುಂತಾದ ಸಮಸ್ಯೆಗಳಲ್ಲಿ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಇಪ್ಪೆಯ ಸಾಮಾನ್ಯ ಉಪಯೋಗವೆಂದರೆ, ಇಪ್ಪೆಯ ಹೂವುಗಳು ಸಿಹಿಯಾದ ರುಚಿಯಿಂದ ಕೂಡಿದ್ದು, ಗ್ರಾಮೀಣ ಭಾಗದ ಮಕ್ಕಳು ಈ ಹೂವುಗಳನ್ನು ನೇರವಾಗಿಯೇ ತಿನ್ನುತ್ತಾರೆ. ಈ ಹೂವುಗಳಿಂದ ಅನೇಕ ಬಗೆಯ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ. ಜ್ಯಾಮ್ ಹಾಗೂ ಗುಲ್ಕನ್ಗಳ ತಯಾರಿಕೆಯಲ್ಲಿಯೂ ಸಹ ಈ ಹೂವುಗಳನ್ನು ಬಳಸಲಾಗುತ್ತದೆ. ಈ ಹೂವುಗಳಿಂದ ವಿಶೇಷವಾಗಿ ಕೆಲ ಬುಡಕಟ್ಟು ಜನಾಂಗ ಹಾಗೂ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ದೇಸಿ ಮದ್ಯವನ್ನು ತಯಾರಿಸಲಾಗುತ್ತದೆ. ಈ ಹೂವುಗಳನ್ನು ಒಣಗಿಸಿ ಪುಡಿ ಮಾಡಿ ರೊಟ್ಟಿ ತಯಾರಿಸಲಾಗುತ್ತದೆ. ಈ ಹೂವುಗಳ ಕಷಾಯವನ್ನು ಜ್ವರ, ಶೀತ ಹಾಗೂ ಕೆಮ್ಮಿಗೆ ಔಷಧಿಯಾಗಿ ಅಲ್ಪ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಶರೀರವನ್ನ ತಂಪಾಗಿರಿಸಲು ಸಹ ಇಪ್ಪೆ ಹೂವುಗಳ ಶರಬತ್ತನ್ನ ನೀಡಲಾಗುತ್ತದೆ. ಈ ಹೂವುಗಳನ್ನ ಒಣಗಿಸಿಕೊಂಡು ಸಕ್ಕರೆಗೆ ಬದಲಿಯಾಗಿ ಬಳಸಲಾಗುತ್ತದೆ ಕೂಡ. ಇಪ್ಪೆ ಬೀಜಗಳಿಂದ ತೆಗೆದ ಎಣ್ಣೆಯನ್ನ
ಚರ್ಮದ ಸಮಸ್ಯೆ ಹಾಗೂ ಮಾಂಸಖಂಡಗಳ ನೋವಿಗೆ ಲೇಪಿಸಲಾಗುತ್ತದೆ. ಹಿಪ್ಪೆ ಎಣ್ಣೆಯನ್ನ ಕೆಲ ಸಮುದಾಯಗಳಲ್ಲಿ ಖಾದ್ಯಗಳಲ್ಲಿಯೂ ಸಹ ಬಳಸಲಾಗುತ್ತದೆ. ಹಿಪ್ಪೆ ಕಡ್ಡಿಗಳನ್ನ ದಂತಮಂಜನವಾಗಿಯೂ ಸಹ ಬಳಸಬಹುದಾಗಿದೆ. ಈ ಮರದ ತೊಗಟೆಯನ್ನ ತೆಗೆದು ಅದರ ಗಂಧವನ್ನ ಗಾಯಗಳಿಗೆ ಲೇಪಿಸಬಹುದಾಗಿದ್ದು ಕುಷ್ಠರೋಗ ಹಾಗೂ ಚರ್ಮ ರೋಗಗಳಲ್ಲಿಯೂ ಸಹ ಈ ಗಂಧವನ್ನ ಲೇಪಿಸಬಹುದು. ಹಲ್ಲು ಹಾಗೂ ಒಸಡು ನೋವು ಹಾಗೂ ಒಸಡಿನ ರಕ್ತಸ್ರಾವದ ಸಮಸ್ಯೆಯಲ್ಲಿ ಹಿಪ್ಪೆ ತೊಗಟೆಯ ಕಷಾಯದಿಂದ ಬಾಯಿ ಮುಕ್ಕಳಿಸುವುದು ಲಾಭಕಾರಿಯಾಗಿದ್ದು ಸಂಧಿವಾತದ ಸಮಸ್ಯೆಯಲ್ಲಿ ಇದರ ತೊಗಟೆಯನ್ನ ತೆಗೆದು ಅದರ ಗಂಧವನ್ನ ನೋವಿರುವ ಜಾಗಕ್ಕೆ ಲೇಪಿಸಬಹುದಾಗಿದೆ. ಹಿಪ್ಪೆಯ ಯಾವುದೇ ಅಡ್ಡಪರಿಣಾಮಗಳ ವರದಿಗಳಿಲ್ಲ. ಆದಾಗ್ಯೂ ಹಿಪ್ಪೆ ಹೂವುಗಳನ್ನ ಅತಿಯಾಗಿ ಸೇವಿಸುವುದರಿಂದ ನಶೆ ಏರುವ ಸಾಧ್ಯತೆಯಿದೆ. ಹಾಗಾಗಿ ಸಾಧ್ಯವಾದಷ್ಟು ಅಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆಯ ಬಳಿಕ ಬಳಸಬೇಕು.